नमस्कार गुड मॉर्निंग थ्री बिग ब्रेकिंग न्यूज के स्वागत नानु पृथ्वीराज आर्नहळ्ळी इवत्तु एल्लोडिद्रू कूड विश्वकप नद्दे सद्दु बिकॉज भारतीयरिगे क्रिकेट अंद्रे पंच प्राण अदरल्लू इवत्तु वर्ल्ड कप फाइनल मैच बेरे नडेयता इदे मद गजगळ नडुवे नडेयता इरुवंत ई वारन कुतूहलदिंद साकष्टु निरीक्षेयिंद साकष्टु कनसुगळोंदिगे ಭಾರತೀಯರು ಈ ಮ್ಯಾಚ್ ನೋಡ್ತಾ ಇದ್ದಾರೆ ಇವತ್ತು ಭಾರತ ಮೂರನೇ ಬಾರಿಗೆ ವರ್ಲ್ಡ್ ಕಪ್ ಅನ್ನ ಗೆಲ್ಲಬೇಕು ಅನ್ನುವಂತ ನಿರೀಕ್ಷೆಯಿಂದ ನೋಡ್ತಾ ಇರುವಂತದ್ದು 140 ಕೋಟಿ ಭಾರತೀಯರ ಹರಕೆ ಹರಕೆ ಇದೆ ಈ ಬಾರಿಯ ವರ್ಲ್ಡ್ ಕಪ್ ಅನ್ನ ಭಾರತದಲ್ಲಿ ನಡೆಯತಾ ಇರುವಂತ ವರ್ಲ್ಡ್ ಕಪ್ ಅನ್ನ ಭಾರತ ಗೆಲ್ಲಬೇಕು ಅಂತ ಆದ್ರೆ ಆಪೋಸಿಟ್ ಟೀಮ್ ಮಾತ್ರ ಆಸ್ಟ್ರೇಲಿಯಾ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದು ಟಫ್ ಫೈಟ್ ರಣರೋಚಕ ಪಂದ್ಯವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕ್ರಿಕೆಟ್ ವಿಶ್ವಕಪ್ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ ಇದು ಭಾರತ ಆಸೀಸ್ ನಡುವೆ ಹೈ ವೋಲ್ಟೇಜ್ ಕದನ ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ನರೇಂದ್ರ ಮೋದಿ ಅವರ ಸ್ಟೇಡಿಯಂ ನಲ್ಲಿ ಮೋದಿ ಬರ್ತಾ ಇದ್ದಾರೆ ಅವರು ಕೂಡ ಹಾಜರಿರ್ತಾ ಇದ್ದಾರೆ ಒಂದು ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ಅದು 1,37,000 ಜನ ಕೂತ್ಕೊಂಡು ನೋಡುವಂತ ದೊಡ್ಡ ಸ್ಟೇಡಿಯಂ ದಿ ವರ್ಲ್ಡ್ ಅಲ್ಲೇ ನಂಬರ್ 1 ಬಿಗ್ಗೆಸ್ಟ್ ಸ್ಟೇಡಿಯಂ ನಲ್ಲಿ ವರ್ಲ್ಡ್ ಬಿಗ್ಗೆಸ್ಟ್ ವಾರ್ ನಡೀತಾ ಇದೆ ಕ್ರಿಕೆಟ್ ವಾರ್ ಟೀಮ್ ಇಂಡಿಯಾಗೆ ಮೂರನೇ ವಿಶ್ವಕಪ್ ಗೆಲ್ಲುವಂತ ಗುರಿ ಇನ್ನ ಆಸ್ಟ್ರೇಲಿಯಾಗೆ ಆರನೇ ವಿಶ್ವಕಪ್ ಗೆಲ್ಲುವಂತ ಒಂದು ಸವಾಲು ಭಾರತ ಗೆಲುವಿಗೆ ಕೋಟ್ಯಾಂತರ ಫ್ಯಾನ್ಸ್ ಹರಕೆ ಹಾರೈಕೆ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಕಾಂಗರೂಗಳು ಕೂಡ ಅಷ್ಟೇ ಸರ್ವ ಸನ್ನದ್ಧವಾಗಿದ್ದಾರೆ ಭಾರತವನ್ನ ಸೋಲಿಸಬೇಕು ಅವರಿಗೆ ಸವಾಲನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದ್ರೆ ಫೇವರೇಟ್ ಅಂದ್ರೆ ಭಾರತನೇ ಬಿಕಾಸ್ 10-10 ಮ್ಯಾಚ್ ಅನ್ನ ಗೆದ್ದಿದೆ ಭಾರತ ಲೀಗ್ ನಲ್ಲಿ ಸೆಮಿಫೈನಲ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬಲಿಷ್ಠ ಭಾರತ ಒಂದು ಅವರಿಗೆ ಪ್ರಬಲವಾದಂತ ಸ್ಪರ್ಧಿಗಳ ಇಲ್ಲ ಅನ್ನುವ ಮಟ್ಟಿಗೆ ಯಾರು ಕೂಡ ನಮಗೆ ಸವಾಲ್ ಹಾಕೋರೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಭಾರತ ತನ್ನ ಶಕ್ತಿಯನ್ನ ತೋರಿಸಿದೆ ಆದ್ರೆ ಇದು ನಾಕೌಟ್ ಪಂದ್ಯ ಫೈನಲ್ ಪಂದ್ಯ ಡೂ ಆರ್ ಡೈ ಮ್ಯಾಚ್ ಸೋ ಹೀಗಾಗಿ ಗೆಲ್ಲಲೇಬೇಕು 10 ಮ್ಯಾಚ್ ಹೆಂಗೆದ್ರಿ ಹೇಗೆದ್ರಿ ಅದೆಲ್ಲ ಪ್ರಶ್ನೆ ಈ ಮ್ಯಾಚ್ ಅನ್ನ ಗೆಲ್ಲಬೇಕು ಅದು ಮೇನ್ ಆಗಿ ಇರುವಂತದ್ದು ಸೋ ಹೀಗಾಗಿ ಈ ಮ್ಯಾಚ್ ಅನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಭಾರತ ಟೀಮ್ ಕೂಡ ಕಠಿಣ ಪರಿಶ್ರಮವನ್ನು ಹಾಕಿದೆ ಮೋದಿ ಸ್ಟೇಡಿಯಂ ನಲ್ಲಿ ಪಂದ್ಯವನ್ನ ವೀಕ್ಷಿಸಲಿದ್ದಾರೆ ಪ್ರಧಾನಮಂತ್ರಿ ಪಂದ್ಯ ಆರಂಭಕ್ಕೂ ಮುನ್ನ ಸೂರ್ಯ ಕಿರಣ್ ಗೌರವವನ್ನ ಸಲ್ಲಿಸ್ತಾ ಇರುವಂತದ್ದು ಪ್ರಪ್ರಥಮ ಬಾರಿಗೆ ಸೂರ್ಯ ಕಿರಣ್ ಮುಖಾಂತರ ಅಲ್ಲಿ ಒಂದು ಅಂತ ಒಂದು ಹೇರ್ ಶೋವನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು ಯುದ್ಧ ವಿಮಾನಗಳಿಂದ ಅತ್ಯಾಕರ್ಷಕ ಪ್ರದರ್ಶನ ಕೂಡ ಇರುವಂಥದ್ದು ನಾ ಭಾರತದ ಗಲ್ಲಿ ಗಲ್ಲಿಯಲ್ಲೂ ಕೂಡ ವರ್ಲ್ಡ್ ಕಪ್ ಫೀವರ್ ಇದೆ ನಾ ವಿಶ್ವಕಪ್ ಕಿರೀಟಕ್ಕಾಗಿ ಭಾರತ ಆಸೀಸ್ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಅಹಮದಾಬಾದ್ ನಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ನಿನ್ನೆಯಿಂದಲೂ ಕೂಡ ಇಡ್ತಾ ಇದೀವಿ ಯಾವ ರೀತಿಯಲ್ಲಿ ಅಲ್ಲಿ ಜನ ಬರ್ತಾ ಇದ್ದಾರೆ ಒಂದು ಹರ್ಷೋದ್ಗಾರ ಇದೆ ಸಂಭ್ರಮ ಸಡಗರ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅಂತ ಅಹಮದಾಬಾದ್ ಮೋದಿ ಸ್ಟೇಡಿಯಂ ನಲ್ಲಿ ನ್ಯೂಸ್ 18 ತಂಡ ಇದೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾನೆ ಹೋಗ್ತಾ ಇದ್ವಿ ಮೋದಿ ಸ್ಟೇಡಿಯಂ ನಿಂದಲೇ ನ್ಯೂಸ್ 18 ಲೈವ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ನಿರಂತರವಾಗಿ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ನೀಡ್ತೀವಿ ನಿಮ್ ಮುಂದೆ ನ್ಯೂಸ್ 18 ಆದ್ರೆ ಎಲ್ಲದ್ರ ಬಗ್ಗೆನೂ ಕೂಡ ಅಂದ್ರೆ ಅಲ್ಲಿ ಬರ್ತಾ ಇರುವಂತ ಫ್ಯಾನ್ಸ್ ಗಳನ್ನ ಮಾತಾಡ್ತಾ ಇದ್ವಿ ಸಾಕಷ್ಟು ಜನ ಕನ್ನಡಿಗರು ಕೂಡ ಬರ್ತಾ ಇದ್ದಾರೆ ಅವರ ಹರ್ಷವನ್ನ ಅವರ ಸಂತೋಷವನ್ನ ನೀವು ಕೂಡ ನಿನ್ನೆಯಿಂದ ಗಮನಿಸ್ತಾ ಇದ್ದೀರಾ ವಿಶ್ವಕಪ್ ಸಮರದ ಬಗ್ಗೆ ನಿರಂತರ ಲೈವ್ ರಿಪೋರ್ಟ್ ಅನ್ನ ನಮ್ಮ ಪ್ರತಿನಿಧಿ ಮುಂದೆ ಇಡ್ತಾ ಹೋಗ್ತಾರೆ ಈಗ ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ ನೋಡ್ತಾ ಇದ್ವಿ ಹಿಂದ್ಗಡೆ ಈಗ ಆಲ್ರೆಡಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ನಲ್ಲಿ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸಮರ ನಡೀತಾ ಇರುವಂಥದ್ದು ಹೇಗಿದೆ ಅಹಮದಾಬಾದ್ ನಲ್ಲಿ ಜೋಶ್ ಹೇಗಿದೆ ಅಲ್ಲಿ ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅಲ್ಲಿ ಅಂತ ಪೃಥ್ವಿ ಇನ್ನೂ ಕೂಡ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜನ ಬರೋದಕ್ಕೆ ಶುರುವಾಗಿಲ್ಲ ಆಗಿದ್ರೂ ಕೂಡ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಒಂದ್ ಸುಮಾರು 10-10 ಇಲ್ಲಿಗೆ ಎಂಟ್ರಿಗೆ ಅವಕಾಶವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಮತ್ತಷ್ಟು ಜನರು ಬರುವಂತ ನಿರೀಕ್ಷೆ ಇದೆ ಇವತ್ತು ಆ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾವನ್ನ ಎದುರಿಸ್ತಾ ಇದೆ ಬಹಳ ನಿರ್ಣಾಯಕ ಪಂದ್ಯ ಇದುವರೆಗೂ ಕೂಡ ಥ್ರೂ ಔಟ್ ಸಿರೀಸ್ ಅಲ್ಲಿ ಯಾವ ರೀತಿಯಾಗಿರುವಂತ ಗೆಲುವು ಸಾಧಿಸಿದಾರೋ ಅದು ಒಂದು ತೂಕ ಆದ್ರೆ ಇವತ್ತಿನ ಪಂದ್ಯ ಮತ್ತೊಂದು ತೂಕ ಅಂದ್ರೆ ಇವತ್ತು ಗೆಲ್ಲ ಅಂತಂದ್ರೆ ಈ ಸರಣಿ ಉದ್ದಕ್ಕೂ ಟೀಮ್ ಇಂಡಿಯಾ ಗೆದ್ದಿರುವಂತದ್ದೇನಿದೆ ಅದು ಸಂಪೂರ್ಣವಾಗಿ ವಿಫಲವಾಯಿತೇನ ಅನ್ನುವಂತ ಒಂದು ಭಾವ ನಮ್ಮಲ್ಲಿ ಮೂಡು ಅಂದ್ರೆ ಆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮೂಡುವಂತದ್ದು ಸಹಜ ಹೀಗಾಗಿ ಟೀಮ್ ಇಂಡಿಯಾಗೆ ಬಹಳಷ್ಟು ಪ್ರೆಷರ್ ಇದೆ ಇದ್ರ ಜೊತೆಗೆ ನಾವು ಇಡೀ ಥ್ರೂ ಔಟ್ ಸಿರೀಸ್ ನಲ್ಲಿ ಯಾವ ರೀತಿಯಾಗಿರುವಂತ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ನೋಡಿದೀವಿ ಹೀಗಾಗಿ ಇವತ್ತಿನ
ಎರಡು ಈ ಒಂದು ವಿಶ್ವಕಪ್ ಫೈನಲ್ ನಲ್ಲಿ ಟೀಮ್ ಇಂಡಿಯಾನೇ ಗೆಲ್ಲುವಂತ ಫೇವರೇಟ್ ಆಗಿದ್ರು ಆಸ್ಟ್ರೇಲಿಯಾನು ಬಹಳ ಏನು ಏನು ವೀಕ್ ಟೀಮ್ ಏನೋ ಅವರು ಕೂಡ ಸೆಣಸ ಆರಂಭದಲ್ಲಿ ಒಂದು ಸ್ವಲ್ಪ ಎಡವಿದ್ರು ಕೂಡ ಅದಾದ ಬಳಿಕ ಪುಟ್ಟಿದ್ದು ಈಗ ಮತ್ತೆ ಫೈನಲ್ ಗೆ ಬಂದಿದ್ದಾರೆ ಬರೋಬ್ಬರಿ ಎಂಟು ಬಾರಿ ಅವರು ಫೈನಲ್ ಗೆ ಬಂದಿದ್ದಾರೆ ಅಂತಂದ್ರೆ ಅವರು ಯಾವ ರೀತಿಯಾಗಿರುವಂತಹ ಒಂದು ಸವಾಲನ್ನ ಒಂದು ಟಕ್ಕರ್ ಅನ್ನ ನಮಗೆ ಕೊಡಬಲ್ಲರು ಅನ್ನುವಂಥದ್ದಕ್ಕೆ ಅವರ ಆ ಒಂದು ಸಾಧನೆಯೇ ಸಾಕ್ಷಿ ಆಗಿದ್ರೂ ಕೂಡ ಇವತ್ತಿನ ಪಂದ್ಯ ಏನಿದೆ ಇವತ್ತಿನ ಫೈನಲ್ ಮ್ಯಾಚ್ ಏನಿದೆ ಇದು ಬಹಳ ಕುತೂಹಲಕಾರಿಯಾಗಿರುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಅಭಿಮಾನಿಗಳು ಕೂಡ ನಿರಂತರವಾಗಿ ಈ ಒಂದು ಏನು ಅಹಮದಾಬಾದ್ ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂಗೆ ಬರ್ತಾ ಇರುವಂತದ್ದು ಸುಮಾರು 10:30-11 ಗಂಟೆ ಸುಮಾರಿಗೆ ಇಲ್ಲಿ ಸಾರ್ವಜನಿಕರು ಅಂದ್ರೆ ಕ್ರಿಕೆಟ್ ನೋಡೋದಕ್ಕೆ ಬರುವಂತಹ ಕ್ರಿಕೆಟ್ ಪ್ರೇಮಿಗಳಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಇವೆಲ್ಲವೂ ಕೂಡ ಒಂದ್ ಕಡೆ ನಮ್ಮ ಇಮೋಷನ್ಸ್ ಇದೆ, ನಮಗೆ ಟ್ರೋಫಿ ಮೂರನೇ ಬಾರಿಗೆ ಗೆಲ್ಲಬೇಕು ಅನ್ನುವಂತ ಒಂದು ಆಸೆ ಇದೆ, ಇವೆಲ್ಲವೂ ಕೂಡ ಭಾವನಾತ್ಮಕ ವಿಚಾರ ಆಗಿದ್ರೆ ಇದರ ಜೊತೆಗೆ ಗಣ್ಯಾತಿಗಣ್ಯ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಐತಿಹಾಸಿಕ ಪಂದ್ಯದಲ್ಲಿ ಉಪಸ್ಥಿತಿ ಇರ್ತಾರೆ. ಹೀಗಾಗಿ ಇಲ್ಲಿ ಭದ್ರತೆಯನ್ನು ಕೂಡ ಬಹಳ ಏನು ಪರಿಣಾಮಕಾರಿಯಾಗಿ ಕೊಡುವಂತ ಅಗತ್ಯ ಇದೆ. ಹೀಗಾಗಿ ಸ್ಥಳೀಯ ಪೊಲೀಸರ ಜೊತೆಗೆ ದೆಹಲಿಯಿಂದ ಬಂದಿರುವಂತಹ ವಿಶೇಷ ಕಮಾಂಡೋ ಅಂದ್ರೆ NSC ತಂಡ ಆಗಿರಬಹುದು, ಕ್ವಿಕ್ ರೆಸ್ಪಾನ್ಸ್ ಟೀಮ್ ಆಗಿರಬಹುದು, ಬೇರೆ ಇತರೆ ಕ್ಷಿಪ್ರ ಕಾರ್ಯಪಡೆ ಆಗಿರಬಹುದು, ಎಲ್ಲವೂ ಕೂಡ ಇಲ್ಲಿ ಬಹಳ ಭರ್ಜರಿ ಆಗಿರುವಂತಹ ಒಂದು ಬಂದೋಬಸ್ತ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಅಹಮದಾಬಾದ್ ನ ಮೊಟೇರಾ ಮುಖ್ಯ ರಸ್ತೆ ಏನಿದೆ ಇದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಇಲ್ಲಿ ಬಂದೋಬಸ್ತ್ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಸ್ಥಳೀಯರು ಕೊಡ್ತಾ ಇರುವಂತದ್ದು. ಸದ್ಯಕ್ಕೆ ಜನರು ಕ್ರಮೇಣವಾಗಿ ಬರ್ತಾ ಇದ್ರೆ ಫುಡ್ ಫಾಲಿಂಗ್ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಇದೆ. ಇನ್ನು ಕೆಲವು ಒಂದೂವರೆ ತಾಸಲ್ಲಿ ಸಂಪೂರ್ಣವಾಗಿ ನಿನ್ನೆ ಯಾವ ರೀತಿಯಾಗಿರುವಂತಹ ವಾತಾವರಣಕ್ಕೆ ನಾವು ಸಾಕ್ಷಿಯಾಗಿದ್ದೇವೋ ಅದರ ದುಪ್ಪಟ್ಟು ಜನರು ಇವತ್ತು ಬರುವಂತಹ ನಿರೀಕ್ಷೆ ಇದೆ ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್. ನೆಕ್ಸ್ಟ್ ನಿಮ್ಮಿಂದ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನ ಮುಂಬೈನಿಂದ ಅಹಮದಾಬಾದ್ಗೆ ಸಚಿನ್, ಕಪಿಲ್ ದೇವ್ ಸೇರಿದಂತೆ ಆಲ್ಮೋಸ್ಟ್ ಎಲ್ಲಾ ಗಣ್ಯರು ಕೂಡ ಬರ್ತಾ ಇರುವಂಥದ್ದು. ಅಹಮದಾಬಾದ್ ನಲ್ಲಿ ಗಣ್ಯರ ದಂಡೆ ನೆರಿತಾ ಇರುವಂಥದ್ದು. ಆಲ್ಮೋಸ್ಟ್ ಕ್ರಿಕೆಟ್ ನ ದಿಗ್ಗಜರು, ಹಾಗೆ ಸಿನಿಮಾ ರಂಗದ ದಿಗ್ಗಜರು, ಎಲ್ಲಾ ಕ್ಷೇತ್ರಗಳ ದಿಗ್ಗಜರು ಕೂಡ ಈ ಒಂದು ವರ್ಲ್ಡ್ ಕಪ್ ನ ನೋಡ್ಲಿಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಂದು ಮ್ಯಾಚ್ ಶುರುವಾಗುವ ಮುನ್ನ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುವಂಥದ್ದು. ಅದಾದಮೇಲೆ ಫಸ್ಟ್ ಸೆಷನ್ ಆದಮೇಲೆ ಅಂದರೆ ಫಸ್ಟ್ ಬ್ಯಾಟಿಂಗ್ 50 ಓವರ್ಸ್ ಆದ ನಂತರನೂ ಕೂಡ ಮಧ್ಯದಲ್ಲಿ ಸಾಕಷ್ಟು ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ವಿವಿಧ ರೀತಿಯಲ್ಲಿ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಬೆಂಗಳೂರಿನಲ್ಲೊಬ್ಬರು ಚಿನ್ನದಲ್ಲಿ ವಿಶ್ವಕಪ್ ಮಾಡಿರುವಂಥದ್ದು ಕ್ರಿಕೆಟ್ ಅಭಿಮಾನಿ, ಬೆಂಗಳೂರಿನ ಶ್ರೀರಾಮ್ಪುರದ ಅಭಿಮಾನಿ ನಾಗರಾಜ್ ಅವರು 3 ಪುಟಾಣಿ ಚಿನ್ನದ ಟ್ರೋಫಿಯನ್ನು ಮಾಡಿ ಭಾರತಕ್ಕೆ ಅರ್ಪಿಸಿದ್ದಾರೆ. ಚಿನ್ನದಲ್ಲಿ ಮಾಡಿರುವಂಥ ಟ್ರೋಫಿಗಳು ಅದು, ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಮಟ್ಟಿಗೆ ಒಂದು ಜೋಶ್ ಇದೆ, ಒಂದು ಆಸೆ ಕನಸನ್ನು ಹೊತ್ಕೊಂಡಿದ್ದಾರೆ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಅಂತ. ಬಿಕಾಸ್ ವಿಶ್ವದಲ್ಲಿ ಎಲ್ಲೂ ಇಲ್ಲ ಈ ರೀತಿಯಾದಂಥ ಕ್ರಿಕೆಟ್ ಅಭಿಮಾನಿಗಳು. ಬಿಕಾಸ್ 140 ಕೋಟಿ ಭಾರತೀಯರ ಕನಸಿದೆ ಅದು, ಈ ಬಾರಿ 3ನೇ ಬಾರಿಗೆ ಒಂದು ವರ್ಲ್ಡ್ ಕಪ್ಪನ್ನು ಗೆಲ್ಲಬೇಕು ಭಾರತೀಯರು ಅಂತ. ಅದೇ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಆ ಕನಸುಗಳಿಗೆ ಆಸೆಗಳಿಗೆ ಇನ್ನಷ್ಟು ನೀರಿರುವ ರೀತಿಯಲ್ಲೇ ಭಾರತದ ತಂಡ ಆಡ್ತಾ ಇರುವಂಥದ್ದು. ಬಿಕಾಸ್ 10 ಮ್ಯಾಚು ಗೆದ್ದಿರುವಂಥ ಒಂದು ಇತಿಹಾಸವನ್ನು ನೋಡೋದಾದ್ರೇ ಗೊತ್ತಾಗುತ್ತೆ ಭಾರತ ಎಷ್ಟು ಮಟ್ಟಿಗೆ ಬಲಾಢ್ಯವಾಗಿದೆ, ಪ್ರಬಲವಾಗಿದೆ, ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನು. ಇನ್ನು ಕ್ರಿಕೆಟ್ ಅಭಿಮಾನಿ 3 ಚಿನ್ನದ ವರ್ಲ್ಡ್ ಕಪ್ಪನ್ನು ರೆಡಿ ಮಾಡಿದಾರಲ್ಲ, ಅವರನ್ನು ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ, ನೋಡ್ತಾ ಹೋಗೋಣ. ಈ ಬಾರಿ ವರ್ಲ್ಡ್ ಕಪ್ ಅನ್ನ ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ಅನೇಕ ಕೋಟ್ಯಾಂತರ ಅಭಿಮಾನಿಗಳು ಆಶ್ರಯಿಸ್ತಿದ್ದಾರೆ. ಸೊ ಇದರ ಜೊತೆಗೆ ಇಲ್ಲೊಬ್ಬ ಅಭಿಮಾನಿ ಇದ್ದಾರೆ, ಇವರು ಈಗಾಗಲೇ ವರ್ಲ್ಡ್ ಕಪ್ ಅನ್ನೇ ಮಾಡಿಟ್ಬಿಟ್ಟಿದ್ದಾರೆ. ವರ್ಲ್ಡ್ ಕಪ್ ಅನ್ನ ಮಾಡಿಟ್ಟಿದ ಅಂದ್ರೆ ಟ್ರೋಫಿನ ಮಾಡಿಟ್ಟಿದ್ದಾರೆ ಅಂತ ನೀವು ಕನ್ಫ್ಯೂಸ್ ಆಗ್ಬೇಡಿ. ಯಾಕಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ಈ ಟ್ರೋಫಿ ಯಾವ ಟ್ರೋಫಿ ಅಂತ. ಇಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ ಚಿಕ್ಕ ಚಿಕ್ಕದಾದಂತಹ ಪುಟ್ಟದಾದಂತಹ ವರ್ಲ್ಡ್ ಕಪ್ ಟ್ರೋಫಿ ಇದೆ. ಇದನ್ನ ಈಗ ಇಲ್ಲಿ ಒಂದು ಇವರು ನಾಗರಾಜ್ ಅನ್ನುವಂತಹ ಅವರು ಮಾಡಿರುವಂತದ್ದು. ಇಲ್ಲಿ ನೋಡಬಹುದು ವಿಕೆಟ್ ಇದೆ, ಜೊತೆಗೆ ಬ್ಯಾಟ್ ಇದೆ, ಅಂದ್ರೆ ಬ್ಯಾಟ್ ಸಿಲ್ವರ್ ನಲ್ಲಿದೆ. ಜೊತೆಗೆ ಇಲ್ಲಿರುವಂತಹ ಒಂದು ಟ್ರೋಫಿ 2 ಸೆಂಟಿಮೀಟರ್ ನಷ್ಟಿದೆ, ಇದು ಗೋಲ್ಡ್ ಇಂದ ಮಾಡಿರುವಂತದ್ದು. ಇದು 3 ಕಪ್ ಯಾಕೆ ಅಂತ ನೀವು ಕೇಳಬಹುದು. ಯಾಕಂತ ಹೇಳಿದ್ರೆ ಆ ಒಂದು ಕಪ್ ಈಗಾಗಲೇ ವರ್ಲ್ಡ್ ಕಪ್ ಅನ್ನ 2 ಸರಿ ಗೆದ್ದಾಗಿದೆ, ಒಂದು ಆ ಕಪಿಲ್ ದೇವ್ ಅವರು ಇದ್ದಂತಹ ಸಂದರ್ಭದಲ್ಲಿ, ಮತ್ತೊಂದು MS ಧೋನಿ ಅವರು ಇದ್ದಂತಹ ಸಂದರ್ಭದಲ್ಲಿ, ಇನ್ನು 3ನೇದು ಬಂದು ಈಗ ನಡೀತಿರುವಂತಹ ಮ್ಯಾಚ್ ಗೆ ಆಲ್ ದ ಬೆಸ್ಟ್ ಕೊರೋದಕ್ಕೆ ಈ ರೀತಿ ಡಿಫ್ರೆಂಟ್ ಆಗಿ ಈ 3 ಪುಟ್ಟದಾದಂತಹ ವರ್ಲ್ಡ್ ಕಪ್ ಅನ್ನ ಅಂದ್ರೆ ಟ್ರೋಫಿಯನ್ನ ಮಾಡಿ ಇವ್
ಇವರು ಆಲ್ ದ ಬೆಸ್ಟ್ ಅನ್ನ ಹೇಳ್ತಿರುವಂತದ್ದು. ಹಾಗಾದ್ರೆ ನೋಡಿದ್ರೆ ಇದು ಇದೇ ಬಾರಿ ಅಲ್ಲ, ಈ ಹಿಂದೆನೂ ಕೂಡ ಇವರು ಟ್ರೋಫಿ ಮಾಡಿದ್ರು ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಟೈಮ್ನಲ್ಲಿ. ಆದ್ರೆ ಈ ಆ ಟೈಮ್ನಲ್ಲಿ 1 cm ನಷ್ಟು ಮಾತ್ರ ಇತ್ತು, ಆದ್ರೆ ಈಗ ಇದು 2 cm ಇರುವಂತದ್ದು. ಹಾಗಾದ್ರೆ ಇವ್ರ ಕಾನ್ಸೆಪ್ಟ್ ಹೇಗ್ ಬಂತು, ಇದು ಏನು ಅನ್ನೋದ್ರ ಬಗ್ಗೆ ನಮ್ ಜೊತೆ ಇದನ್ನ ಮಾಡಿರುವಂತಹ ಕಲಾವಿದರು ಇದಾರೆ, ಅವ್ರನ್ನ ನಾನು ಮಾತನಾಡ್ತೀನಿ. ಹಲೋ ಸರ್. ನಮಸ್ಕಾರ ಮೇಡಮ್. ಸರ್ ನೋಡಿದ್ರೆ ತುಂಬಾನೇ ಕ್ಯೂಟ್ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದೆ, ನಮ್ಗ್ ನೋಡಿದ್ರೆ ಟ್ರೋಫಿ ಬಂದ್ಬಿಟ್ಟಿದೆಯೇನೋ ಅನ್ನೋ ಫೀಲ್ ನಮಗೆ ಬರುತ್ತೆ. ಸೊ ಹೆಂಗ್ ಸರ್ ನಿಮ್ಮ ಕಾನ್ಸೆಪ್ಟ್ ಬಂದಿತ್ತು ಮೊದಲನೇದಾಗಿ? ಅಂದ್ರೆ ಪುಟ್ಟದಾದ ವಿಶ್ವಕಪ್ ಮಾಡಿದ್ರೆ ನೋಡ್ಲಿಕ್ಕೆ ಜನಗಳಿಗೆ ತುಂಬಾ ಇಷ್ಟಪಡ್ತಾರೆ, ತುಂಬಾ ದೊಡ್ಡದು ಮಾಡಬಹುದು ಎಲ್ಲರೂ ಮಾಡ್ತಾರೆ, ಚಿಕ್ಕದು ನೋಡಿದಾಗ ಕ್ಯೂಟ್ ಆಗಿರುತ್ತೆ, ನೋಡಕ್ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ಒಂದು ಚಿನ್ನದಲ್ಲಿ ವಿಶ್ವಕಪ್ ಟ್ರೋಫಿನ ಮಾಡ್ಬೇಕಂತ ಮನಸ್ಸು ಬಂತು. ಅದಕ್ಕೋಸ್ಕರ ಈ ಸಲ ತ್ರಿವಳಿ ವಿಶ್ವಕಪ್ ನ ಮಾಡಿದ್ದೀನಿ. ತ್ರಿವಳಿ ವಿಶ್ವಕಪ್ ಅಂದ್ರೆ ನಮ್ಮ ಹಳೆ ಮೊದಲ 1983 ನಮ್ಮ ಕಪಿಲ್ ದೇವ್ ಅವರು ನಮ್ಗೆ ವಿಶ್ವಕಪ್ ತಂದ್ಕೊಟ್ರು. ಅದಾದ್ಮೇಲೆ 2011 ಎಂ ಎಸ್ ಧೋನಿ ಅವರು ನಮ್ಮ ತಂಡಕ್ಕೆ ಭಾರತ ತಂಡಕ್ಕೆ ವಿಶ್ವಕಪ್ ತಂದು ಕೊಟ್ಟಿದ್ದಾರೆ. ಆ ಒಂದು ಇತಿಹಾಸ ಮತ್ತೆ ಮರುಕಳಿಸಲಿ, ಈ ಬಾರಿ ವಿಶ್ವಕಪ್ ನಮ್ಮ ಭಾರತ ತಂಡ ಅದ್ಭುತವಾದ ಯಶಸ್ಸನ್ನು ಗೆಲ್ಲಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೋಸ್ಕರ ಈ 3 ವಿಶ್ವಕಪ್ ಗಳನ್ನ ನಾನು ಮಾಡಿದ್ದೀನಿ. ಇದು ಎಷ್ಟು ದಿನ ತಗೊಳ್ತು ಇದನ್ನ ಮಾಡೋದಕ್ಕೆ, ಮತ್ತೆ ಎಷ್ಟು ಗೋಲ್ಡ್ ಈಗ ಯೂಸ್ ಆಗಿದೆ? ಇದನ್ನ ಮಾಡಕ್ಕೆ ನಾನು 15 ದಿನಗಳ ಸಮಯ ತಗೊಂಡಿದ್ದೀನಿ. ಇದನ್ನ ಮಾಡಕ್ಕೆ 1 ವರ್ಲ್ಡ್ ಕಪ್ 1 ಗ್ರಾಮ್ 680 ಮಿಲಿ ಇದೆ, 3 ವರ್ಲ್ಡ್ ಕಪ್ ಸೇರಿ 4 ಗ್ರಾಮ್ 880 ಮಿಲಿ ತೂಕ ಇದೆ. ಇದು ನಾನು ಟ್ರೋಫಿ ಏನಕ್ಕೆ ಮಾಡಿದ್ದೆ ಅಂದ್ರೆ ನಮ್ಮ ಭಾರತ ತಂಡಕ್ಕೆ ಈ ಬಾರಿ ವಿಶ್ವಕಪ್ ಗೆದ್ಮೇಲೆ ಇದನ್ನ ಕೊಡುಗೆಯಾಗಿ ಕೊಡಬೇಕಂತ ಒಂದು ಮನಸ್ಸು ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಕಪಿಲ್ ದೇವ್ ಅವ್ರಿಗಾಗ್ಲಿ ಎಂ ಎಸ್ ಧೋನಿ ಅವ್ರನ್ನ ಸಂಪೂರ್ಣ ಅವ್ರನ್ನ ನೆನಪಿಸಿಕೊಂಡು 3 ಜನಕ್ಕೆ ಈ ಬಾರಿ ತಂಡ ಗೆದ್ದಾಗ ಅವ್ರ 3 ಜನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದ 3 ಟ್ರೋಫಿನ ರೆಡಿ ಮಾಡಿದ್ದೀನಿ. ಅಂದ್ರೆ ಇದ್ರ ಬಗ್ಗೆ ಮಾತುಕತೆ ಆಗಿದೆ ಅಥವಾ ಅವ್ರ ಆಟಗಾರರು ಬಂದಂತಹ ಸಂದರ್ಭದಲ್ಲಿ ನೀವು ಹೋಗಿ ಮೀಟ್ ಆಗೋದು ಆ ತರದ ಇಲ್ಲ, ಅಂತ ಅವಕಾಶ ನಮಗೆ ಸಿಕ್ಕಿಲ್ಲ. ಭಗವಂತನ ಆಶೀರ್ವಾದದಿಂದ ಈ ಸರಿ ಬದ್ದೆ ಗೆಲ್ಲಲಿ ಅನ್ನೋದು ತುಂಬಾ ನಾನು ಅಭಿಲಾಷೆ ಇಟ್ಕೊಂಡಿದ್ದೀನಿ. ಅಭಿಲಾಷೆ ಇದು ಯಾರ ಮುಖಾಂತರ ಇದನ್ನು ತಲುಪಿಸೋ ವ್ಯವಸ್ಥೆ ಆಗಬೇಕಾಗಿದೆ. ನೋಡಿದ್ರಲ್ಲ ಇಷ್ಟು ಪುಟ್ಟದಾದಂತಹ ಟ್ರೋಫಿಗಳು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದಾವೆ. ಸೊ ಈಗಾಗಲೇ 2 ಟ್ರೋಫಿನ ವಿನ್ ಆಗಿದೀವಿ, ಹಾಗೇನೆ ಇನ್ನೊಂದು ಟ್ರೋಫಿ ವಿನ್ ಆಗ್ಬಿಟ್ರೆ ಸಾಕು ಅನ್ನುವಂಥದ್ದು ಇವರು ಅಭಿಲಾಷೆ. ಹಾಗೆ ಇವರು ಕೂಡ ಟೀಮ್ ಇಂಡಿಯಾಗೆ ತುಂಬಾನೇ ಚೆನ್ನಾಗಿ ಆಡ್ಲಿ ಪರ್ಫಾರ್ಮ್ ಮಾಡ್ಲಿ ಅನ್ನುವಂತಹ ಆಲ್ ದ ಬೆಸ್ಟ್ ಅನ್ನು ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಭಾರತ ಈ ಹಿಂದಿನ 10 ಮ್ಯಾಚ್ ಆಡಿರುವಂತದ್ದೇ ಒಂದು ತೂಕ, ಆದ್ರೆ ಈ ಫೈನಲ್ ಮ್ಯಾಚ್ ಒಂದು ತೂಕ. ಬಿಕಾಸ್ ಕಠಿಣ ಪರಿಶ್ರಮದಿಂದ 10 ಮ್ಯಾಚ್ ಅನ್ನ ಗೆದ್ದಿದ್ದಾರೆ. ಸೊ ಹೀಗಾಗಿ ಅದೆಲ್ಲದರ ಮತ್ತೊಂದು ದೊಡ್ಡ ಫಲ ಅಂದ್ರೆ ಈ ವರ್ಲ್ಡ್ ಕಪ್ ಅನ್ನ ಗೆಲ್ಲುವಂಥದ್ದು. 3ನೇ ಬಾರಿಗೆ ಗೆದ್ದಂತ ಸಂದರ್ಭದಲ್ಲಿ ಅದರ ಒಂದು ಖುಷಿಗೆ ಪಾರನೇ ಇರೋದಿಲ್ಲ. ಸೊ ಹೀಗಾಗಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಇದೊಂದ್ಸಲಿ ಗೆದ್ಬಿಡಿ, ಇದೊಂದ್ಸಲಿ ವರ್ಲ್ಡ್ ಕಪ್ ವಿನ್ ಆಗ್ಬಿಡಿ ಅಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು. ಪ್ರತಿಯೊಬ್ರು ಕೂಡ ಅಷ್ಟೇ, ಎದ್ದಂತ ಸಂದರ್ಭದಲ್ಲಿ ಅಪ್ಪ ದೇವ್ರೆ ಇವತ್ತು ವರ್ಲ್ಡ್ ಕಪ್ ಗೆಲ್ಸಂಗ್ ಮಾಡಪ್ಪ ಅನ್ನುವಂತ ಒಂದು ಕೋರಿಕೆ ಇದೆಯಲ್ಲ, ಅದು ಅಭಿಮಾನ. ಅಂದ್ರೆ ಅದೇ ಒಂದು ಭಾರತದಲ್ಲಿ ಇರುವಂತ ಒಂದು ರೀತಿಯಾದಂತ ಕ್ರಿಕೆಟ್ ಒಂದು ರೀತಿಯಾಗಿ ಧರ್ಮವಾಗಿದೆ. ಸೊ ಹೀಗಾಗಿ ಎಲ್ಲರ ಆಸೆ ಕನಸುಗಳನ್ನ ನುಚ್ಚು ನೂರು ಮಾಡ್ದಲೆ ಭಾರತೀಯ ಕ್ರಿಕೆಟಿಗರು ಈ ಒಂದು ಆಸೆಯನ್ನ ಈ ಕನಸನ್ನ ನನಸು ಮಾಡ್ಲಿ ಅನ್ನುವಂತ ಪ್ರಾರ್ಥನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಸೊ ಈಗ ಒಂದು ಒಳ್ಳೆ ರೋಚಕವಾಗಿ ಕೂಡಿರುವಂತ ಪಂದ್ಯವನ್ನ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ರೆ ಫೈನಲಿ ಇಂಡಿಯಾ ಗೆಲ್ಲಪ್ಪ, ಬಿಕಾಸ್ ಆ ಒಂದು ಹರ್ಷೋದ್ಗಾರದ ನಡುವೆ ಆಡುವಂಥದ್ದು ಕೂಡ ಅಷ್ಟು ಈಸಿ ಅಲ್ಲ. ಅದರಲ್ಲೂ ಕಳೆದ ಒಂದು 3 ವಿಶ್ವಕಪ್ ಅನ್ನ ನೋಡಿದ್ರೆ 2011 ಭಾರತದಲ್ಲಿ ನಡೀತು ವರ್ಲ್ಡ್ ಕಪ್, ಅವಾಗ ಭಾರತ ಗೆದ್ದಿತ್ತು. ಇನ್ನು 2015 ಆಸ್ಟ್ರೇಲಿಯಾದಲ್ಲಿ ನಡೀತು ವರ್ಲ್ಡ್ ಕಪ್, ಅವಾಗ ಆಸ್ಟ್ರೇಲಿಯಾ ಗೆಲ್ತು. 2019 ಇಂಗ್ಲೆಂಡ್ ನಲ್ಲಿ ನಡೀತು ವರ್ಲ್ಡ್ ಕಪ್, ಅವಾಗ ಇಂಗ್ಲೆಂಡ್ ಗೆದ್ದಿದೆ. ಈಗ ಮತ್ತೆ ಭಾರತದಲ್ಲಿ ವರ್ಲ್ಡ್ ಕಪ್ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ನಿರೀಕ್ಷೆ ಅಂತೂ ದುಪ್ಪಟ್ಟಾಗಿರುವಂಥದ್ದು. ಅದೇ ರೀತಿಯಾದಂತ ಪರ್ಫಾರ್ಮೆನ್ಸ್ ಭಾರತೀಯ ಕ್ರಿಕೆಟಿಗರು ತೋರಿಸ್ತಾ ಇದ್ದಾರೆ. ಅದೆಲ್ಲದರ ದ್ಯೋತಕವಾಗಿ ಇವತ್ತು ವರ್ಲ್ಡ್ ಕಪ್ ಗೆಲ್ಲಿ ಅನ್ನುವಂತ ನಿರೀಕ್ಷೆ ಸಫಲವಾಗಲಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿರ್ತಾರೆ. ಈ ಒಂದು ಕ್ರಿಕೆಟ್ನ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ, ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹಾಗೆ ಭಾರತೀಯ ಕ್ರಿಕೆಟ್ ಆಗಿರ್ಬೋದು ಮತ್ತು ಆಸ್ಟ್ರೇಲಿಯನ್ಸ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದ್ದಾರೆ, ಸ್ಟ್ರೆಂತ್ ವೀಕ್ನೆಸ್ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು 10 ಗಂಟೆಯಿಂದ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಡೋಂಟ್ ಮಿಸ್. ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ